ಹಿಂದುತ್ವ ವರ್ಸಸ್ ಹಿಂದುತ್ವ ಒಂದು ಕಡೆ, ಬಂಟ ವರ್ಸಸ್ ಬಿಲ್ಲವ ಇನ್ನೊಂದು ಕಡೆ, ಈ ಎರಡರ ಮಧ್ಯೆ ಸುನಿಲ್ ಕುಮಾರ್ ಪಾರಾಗ್ತಾರ. ಮುತಾಲಿಕ್ ಸ್ಪರ್ಧೆಯಿಂದ ರಂಗೇರಿದ ಕಾರ್ಕಳ ಕದನ, ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ ಗೆಲ್ಲೋತ. ಮುತಾಲಿಕ್ ಎಂದಿರೋ ಶಕ್ತಿ ಯಾವುದು? ಸುನಿಲ್ ಕುಮಾರ್ ಅವರು ಭ್ರಷ್ಟಾಚಾರ ಅಂತ ಒಂದೇ ಕಾರಣನ, ಅಥವಾ ಮಾಜಿ ಮುಖ್ಯಮಂತ್ರಿಗಳೊಬ್ಬರ ಅಪ್ಪಣೆನ? ಇಲ್ಲಿ ಸುನಿಲ್ ಕುಮಾರ್ ಅವರು ಬೆಳೆದ್ರೆ ಮುಂದೊಂದು ದಿನ ಅವರ ಮಗಂಗೆ ಕುತ್ತಾಗ್ಬೋದು ಅಂತೇಳಿ ಅವ್ರು ಕಳಿಸಿರೋವಂಥದ. ಅದು ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ, ಆದರೆ ಗ್ರೌಂಡ್ ರಿಪೋರ್ಟ್ ಎಲ್ಲ ಆ ಥರ ಇದೆ. ಬಟ್ ಅದು ಸುಳ್ಳಾಗಿ ಕೂಡ ಇರ್ಬೋದು. ಅದೇನೇ ಆದರೂ ಮುತಾಲಿಕ್ ಅವರು, ಪ್ರಮೋದ್ ಮುತಾಲಿಕ್ ಅವರು ಇಡೀ ಕರ್ನಾಟಕದಲ್ಲಿ ಯಾವುದೇ ಹಿಂದೂ ಪರ ಹೋರಾಡುವಂಥ ಹೋರಾಟಗಾರರು ಪ್ರಮೋದ್ ಮುತಾಲಿಕ್ ಅವರಿಗೆ ಅಟ್ಮೋಸ್ಟ್ ರೆಸ್ಪೆಕ್ಟ್ ಇದೆ. ಆದ್ದರಿಂದ ಇವರು ಬಂದಿರೋದ್ರಿಂದ ಹಿಂದುತ್ವ ಒಂದ ಈ ಸಲ ಏನಾಗ್ಬೋದು, ಮುತಾಲಿಕ್ ಅವರು ಎಷ್ಟು ಓಟ್ ಸೆಳೀತಾರೆ ಅನ್ನೋದ್ರ ಮೇಲೆ ಸುನಿಲ್ ಕುಮಾರ್ ಅವರ ಒಂದು ಗೆಲುವಿನ ಲೆಕ್ಕಾಚಾರ ಇದೆ. ಅವರು ಗೆಲ್ಬೋದಾ ಅಥವಾ ಗೆಲುವಿನ ಅಂತರ ಕಮ್ಮಿ ಆಗ್ಬೋದಾ ಅನ್ನೋದೆಲ್ಲ ಲೆಕ್ಕಾಚಾರ ಇದೆ. ಆದರೆ ಇಲ್ಲಿ ಬಂದಿರೋದು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇದೇ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮುಂದುವರೆದ ಭಾಗವಾಗಿ ವೀರಪ್ಪ ಮೊಯ್ಲಿ ಅವರು ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ತಪ್ಪಿಸೋಣ ಅಂತ ಹೊರಟಿದ್ರು. ಯಾಕೆ ಅಂದರೆ ಉದಯಕ್ಕೆ ಅದಿನ್ನೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಗ್ರೌಂಡ್ ರಿಪೋರ್ಟ್, ಆದರೆ ಕೊನೆಗೂ ಅವ್ರಿಗೆ ಆಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದರು. ಯಾಕೆಂದರೆ ಇವರು ಬಂಟ ಕಮ್ಯುನಿಟಿಯಿಂದ ಬರ್ತಾರೆ, ಬಂಟ ಕಮ್ಯುನಿಟಿಯಿಂದ ಬಂದಾಗ ಇವ್ರ ಹತ್ರ ಒಳ್ಳೆ ಸಂಪನ್ಮೂಲ ಕೂಡ ಇದೆ, ದುಡ್ಡು ಖರ್ಚು ಮಾಡೋಂಥ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅನ್ನೋದು ಕೂಡ ಹೆಸರಿದೆ. ಆದ್ದರಿಂದ ಇಲ್ಲಿ ಶೆಟ್ರಿ ಕೊಟ್ಟಿರೋದ್ರಿಂದ ಬಂಟ ಸಮುದಾಯ ಇವ್ರಿಗೆ ಬಂದು ಸಾಲಿಡಾಗಿ ಓಟ್ ಹಾಕ್ಬೋದು ಅನ್ನೋ ಒಂದು ಉದ್ದೇಶ ಇದೆ ಮುನಿಯಲ್ ಉದಯ್ ಶೆಟ್ರಿ ಅವ್ರಿಗೆ. ಇಲ್ಲಿ ಈ ಕಾರಣದಿಂದ ಇಲ್ಲಿ ಬಿಲ್ ಅವರು ವರ್ಸಸ್ ಬಂಟರಾಗಿದೆ. ಬಿಲ್ ಅವರು ಸುನಿಲ್ ಕುಮಾರ್, ಬಂಟರು ಉದಯ್ ಶೆಟ್ಟಿ, ಇದು ಒಂದು ಆ್ಯಂಗಲ್ಲು. ಇನ್ನೊಂದು ಆ್ಯಂಗಲಲ್ಲಿ ಹಿಂದುತ್ವದ ಓಟ್ಗಳನ್ನೆಲ್ಲ ಇವ್ರು ಕೀಳ್ಬೋದು, ಯಾರು, ಪ್ರಮೋದ್ ಮುತಾಲಿಕ್ ಅವರು. ಈ ಪ್ರಮೋದ್ ಮುತಾಲಿಕ್ ಅವರ ಆರೋಪ ಏನಂತಂದರೆ, ಈ 2004 ಇವರ ಶಿಷ್ಯ ಆದಂತಹ ಸುನಿಲ್ ಕುಮಾರ್ ಅವರು ಕಾರ್ಕಳಕ್ಕೆ ಬಂದಾಗ ಇವ್ರ ಹತ್ರ ಏನು ದುಡ್ಡಿರಲಿಲ್ಲ, ಬರೀ ಕೈಯಲ್ಲಿ ಬಂದಿದ್ದು ಎಲೆಕ್ಷನ್ ಮಾಡ್ಕೊಂಡು ಹೋದರು. ಆದರೆ ಈಗ 1000 crore ಬೇನಾಮಿ ಆಸ್ತಿ ಇದೆ, ಎಲ್ಲ ಕಡೆಯೂ ಆಸ್ತಿ ಇದೆ ಅಂತೇಳಿ ಪ್ರೆಸ್ ಮೀಟ್ ಮಾಡೆಲ್ಲ ಹೇಳಿದ್ದಾರೆ. ಅದೆಲ್ಲ ಕಾರ್ಕಳ ಜನ ನೋಡಿದ್ದಾರೆ, ಮತ್ತು ಕಾರ್ಕಳ ಜನನೂ ಆಂಬಿಗ್ಯೂಟಿಯಲ್ಲಿ ಇದ್ದಾರೆ, ಯಾರಿಗೆ ಓಟ್ ಹಾಕಬೇಕು, ಏನು ಮಾಡಬೇಕು ಅನ್ನೋದು ಅವ್ರಿಗೂ ಆಂಬಿಗ್ಯೂಟಿ ಇದೆ. ಒಂದು ವೋಲ್ಟೇಜ್ ಕ್ಷೇತ್ರ ಕೂಡ ಆಗುತ್ತೆ. 2008 ಆಶ್ಚರ್ಯ ಅನ್ನಂತೆ ಗೋಪಾಲ್ ಭಂಡಾರಿ ಗೆದ್ದಿದ್ರು. ಅವಾಗೇನಾದ್ರು ಸುನಿಲ್ ಕುಮಾರ್ ಗೆದ್ದಿದ್ರೆ ಪ್ರಭಾವಿ ಖಾತೆ ಕೂಡ ಸಿಕ್ತಿತ್ತೇನೋ ಅವ್ರಿಗೆ ಬಿಲ್ಲವ ಕೋಟದಲ್ಲಿ, ಅವ್ರು ಗೆಲ್ಲಿಲ್ಲ ಅವಾಗ. ಅದೇನೇ ಆಗಲಿ, ಬಿಲ್ಲವರು ಮತ್ತು ಜಿ ಎಸ್ ಬಿ ಸಮುದಾಯ ಜಾಸ್ತಿ ಇರೋದ್ರಿಂದ ಇಲ್ಲಿ ಅವರು ಬಿ ಜೆ ಪಿ ಕಡೆ ನಿಲ್ಬೋದು. ಜಿ ಎಸ್ ಬಿ ಅವರು ಎಷ್ಟು, ಜಿ ಎಸ್ ಬಿ ಮತ್ತು ಬಿಲ್ಲವರಲ್ಲಿ ಪ್ರೋ ಹಿಂದುತ್ವವಾದಿಗಳು ಸ್ವಲ್ಪ ಪ್ರಮೋದ್ ಮುತಾಲಿಕ್ ಕೂಡ ಓಟ್ ಹೋಗ್ಬೋದು. ಆದರೆ ಇವರ ಮೇಯ್ನ್ ಓಟ್ ಬೇಸೇ ಅದಾಗಿರುತ್ತೆ. ಉದಯ್ ಕುಮಾರ್ ಶೆಟ್ಟರು ಬಂಟರಾಗಿರೋದ್ರಿಂದ ಬಂಟರು ಮತ್ತು ಮೈನಾರಿಟಿ ಓಟ್ಸ್ ಎಲ್ಲ ಇವ್ರ ಕಡೆ ಹೋಗ್ಬೋದು ಅಂತ ಇದೆ. ಕಾಂಟ್ರಾಕ್ಟ್ರು ಎಲೆಕ್ಷನ್ ನಡೆಸೋದು ಹೆಂಗೆ ಅಂತ ಗೊತ್ತಿಲ್ಲ, ಅದೊಂದು ಇವರಿಗೆ ಮೈನಸ್ ಪಾಯಿಂಟು. ಅದು ಬಿಟ್ಟರೆ ಒಳ್ಳೆ ವ್ಯಕ್ತಿ ಅನ್ನೋ ಕೂಡ ಒಂದು ಹೆಸರಿದೆ ಕ್ಷೇತ್ರದಿಂದ ಅಂತ. ಒಂದು ಬ್ಯಾಡ್ ಇಶ್ಯೂ, ಬ್ಯಾಡ್ ಪಾಯಿಂಟ್ ಈ ಸಲ ಅಂತಂದರೆ, ಅವರು ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ರೋಡ್ಗಳು, ಕಾಂಕ್ರೀಟು ಮತ್ತು ಪರಿಶ್ರಮ ಮಂದಿರ ಎಲ್ಲ ಚೆನ್ನಾಗಾಗಿದೆ. ಆದರೆ ಇಷ್ಟವಂತ ಕಾರ್ಯಕರ್ತರ ಕಡೆಗಣನೆ ಆಗಿದೆ ಅನ್ನೋದೊಂದು ಅವ್ರ ಮೇಲೆ ಮೈನಸ್ ಪಾಯಿಂಟ್ ಇದೆ. ಮತ್ತು ಆಸ್ತಿಗಳಿಕೆ ತುಂಬ ಇನ್ಕ್ರೀಸ್ ಆಗಿದೆ. ಇಂಧನ ಸಚಿವರಾಗಿ ಪ್ರಭಾವಿ ಸಚಿವರಾಗಿದ್ದರು, ತುಂಬ ಆಸ್ತಿಗಳಿಕೆ ತುಂಬ ಆಗಿದೆ ಅನ್ನೋದು ಗ್ರೌಂಡ್ ರಿಪೋರ್ಟು. ಅದೇ ಅಲ್ಲದೆ ಇನ್ನೊಂದು, ಈಸಿಯಾಗಿ ಸುನಿಲ್ ಕುಮಾರ್ ಅವರು ಬಿಟ್ಕೊಡುವಂಥ ಮನುಷ್ಯ ಅಲ್ಲ. ಅವರು ಅಷ್ಟು ಪ್ರಭಾವಿ ಇದ್ದಾರೆ, ಇಂಧನ ಸಚಿವರಾಗಿದ್ದಾರೆ, ದುಡ್ಡಲ್ಲಿ ಚೆನ್ನಾಗಿದ್ದಾರೆ, ಅಷ್ಟು ಈಸಿಯಾಗಿ ಅವ್ರು ಎಲೆಕ್ಷನ್ ಬಿಟ್ಕೊಡಲ್ಲ. ಆದರೆ ಅವ್ರಿಗಿಂತ ಪ್ರಬುದ್ಧ, ಅವ್ರಿಗಿಂತ ಬುದ್ಧಿವಂತ ಮತದಾರ ಆಗಿರೋದ್ರಿಂದ ಈ ಸಲ ಏನಾಗುತ್ತೆ ಅಂತ ಕಾದು ನೋಡೋಣ.